ಕುಟುಂಬಕ್ಕಾಗಿ ನಡೀತಾ ಇರುವಂತಹ ಈ ಗಲಾಟೆಗಳು ಸದ್ಯಕ್ಕೆ ಮುಗಿಯುವಂತಹ ಲಕ್ಷಣಗಳೇ ಕಾಣ್ತಾ ಇಲ್ಲ ಅಂತ ಅನ್ಸುತ್ತೆ. ಚುನಾವಣೆ ವರ್ಗೂ ನಡೆಯುತ್ತಾ ಅಥವಾ ಚುನಾವಣೆ ನಂತರವೂ ಕೂಡ ಇದು ನಡೆಯುತ್ತಾ ಗೊತ್ತಿಲ್ಲ ಎಲ್ಲಿವರೆಗೂ ಸಾಗತ್ತೆ ಅಂತ ಹೇಳಿ. ಆದ್ರೆ ಇವತ್ತು ಬೆಂಗಳೂರಿನ ಬಸವ ಸಮಿತಿಯಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮ ಪ್ರತಿಪಾದಕರ ಸ್ವಾಮೀಜಿಗಳು, ಚಿಂತಕರು ನಿರ್ಣಾಯಕ ಸಭೆಯನ್ನ ನಡೆಸಿದ್ರು. ಲಿಂಗಾಯತ ಸ್ವತಂತ್ರ ಧರ್ಮದ ವಿಚಾರದಲ್ಲಿ ಆಸಕ್ತಿ ವಹಿಸದಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಬಿಜೆಪಿ ಮತ್ತು ಸಂಘ ಪರಿವಾರದ ವಿರುದ್ಧ ಆಕ್ರೋಶ ಅಲ್ಲಿ ವ್ಯಕ್ತವಾಯಿತು. ಲಿಂಗಾಯತ ಸ್ವತಂತ್ರ ಧರ್ಮವಾಗಲೇಬೇಕು, ಇದಕ್ಕೆ ಸಹಕರಿಸದೇ ಇದ್ರೆ ವೀರಶೈವ ಧರ್ಮದ ಮನೆತನಗಳಿಗೆ ಲಿಂಗಾಯತರ ಶಾಪ ತಟ್ಟತ್ತೆ ಅಂತ ನಿಜಗುಣಾನಂದ ಸ್ವಾಮೀಜಿ ಕಿಡಿಕಾರಿದ್ರೆ, ಜೈನ ಬೌದ್ಧ ಸಿಖ್ಖರಂತೆ ಲಿಂಗಾಯತ ಧರ್ಮಕ್ಕೆ ಪ್ರತ್ಯೇಕತೆಯನ್ನ ಕೊಡಿ, ತುಪ್ಪದ ಆಸೆಗೆ ಎಂಜಲು ನೆಕ್ಕುವವರಲ್ಲ ನಾವಲ್ಲ ಅಂತ ಬೇಲಿ ಮಠದ ಸ್ವಾಮೀಜಿ ಹೇಳಿದ್ರು. ನಟ ಚೇತನ್ ಮಾತನಾಡಿ, ಲಿಂಗಾಯತ ಧರ್ಮದ ಒಗ್ಗಟ್ಟನ್ನ ಯಡಿಯೂರಪ್ಪ ಸುತ್ತೂರು ಮಠದವರು ಒಡಿತಾ ಇದ್ದಾರೆ ಅಂತ ವಾಗ್ದಾಳಿಯನ್ನ ನಡೆಸಿದ್ರು. ಇದಕ್ಕೆ ಯಡಿಯೂರಪ್ಪ ಅಭಿಮಾನಿ ಶಿವಕುಮಾರ್ ಅನ್ನೋರು ಆಕ್ಷೇಪಿಸಿ ಗಲಾಟೆಯನ್ನ ಮಾಡಿದ್ರು. ಸಭೆಯಲ್ಲಿ ಕೋಲಾಹಲ ಸೃಷ್ಟಿಯಾಯಿತು. ಗಲಾಟೆ ಮಾಡಿದ ಶಿವಕುಮಾರ್ನನ್ನ ಪೊಲೀಸರು ಹೊರದಬ್ಬಿದ್ರು. ಸಭೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಪ್ರಧಾನಿಗಳಿಗೆ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಒತ್ತಾಯ ಇರಲು ಪತ್ರ ಚಳುವಳಿ ನಡೆಸುವ ಬಗ್ಗೆಯೂ ಕೂಡ ಸೂಚನೆಯನ್ನ ನೀಡಿದ್ರು. ಒಟ್ಟಿನಲ್ಲಿ ಈ ಲಿಂಗಾಯತ ಧರ್ಮದ ಚೆಂಡು ಈಗ ಬಿಜೆಪಿ ಅಂಗಳ ತಲುಪಿದೆ. ಯಾರ ಅಂಗಳ ತಲುಪಿದೆಯೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಎಲ್ಲರ ಅಂಗಳದಲ್ಲೂ ಇದೇ ಇದು. ಇದೆಲ್ಲ ರಾಜಕೀಯ ನಾಯಕರುಗಳು ಅವರವ್ರ ಲೀಡರ್ಸ್ ಗಳು ಮಾತಾಡ್ಕೊಳ್ತಾ ಇದ್ರು, ಬಟ್ ಉತ್ತರ ಕರ್ನಾಟಕದಲ್ಲಿ ಭಾಗದಲ್ಲಿ ಜನರ ಮನಸ್ಸಲ್ಲಿರುವಂತಹ ವಿಷಯನೇ ಬೇರೆ. ಜನ ಏನ್ ಹೇಳ್ತಾ ಇದಾರೆ ಅಂದ್ರೆ, ಕಾಂಗ್ರೆಸ್ ಮೇಲೆ ಆರೋಪಗಳು ಬರ್ತಾ ಇದೆ, ಕಾಂಗ್ರೆಸ್ ಅದನ್ನ ಒಡೆದಾಳುವಂತ ನೀತಿಗೆ ಹೋಗಿದೆ, ಅದು ನಾಯಕರಲ್ಲಿ ಒಡೆದಿರುವಂತ ವಿಷಯಗಳು ಎಲ್ಲ ಕೂಡ ಇದೆ. ಆದ್ರೆ ಅಲ್ಲಿ ಸ್ಪಷ್ಟವಾಗಿ ಒಂದು ವಿಷಯ ಗೊತ್ತಾಗುತ್ತಿರೋದು ಜನರಲ್ಲಿ, ಒಂದೇ ಮಾತು ಹೇಳ್ಬಿಡ್ತೀನಿ ನಾನು. ಆ ಜನ ಯೋಚನೆ ಮಾಡ್ತಾ ಇದೀನಿ ಅಂದ್ರೆ, ಈ ಸರ್ಕಾರ ನಮ್ಮನ್ನ ಒಡೆಯುವಂತ ಪ್ರಯತ್ನ ಮಾಡ್ತಾ ಇದೆ ಅನ್ನೋ ಮನೋಭಾವನೆ ಬಂದಿದೆ. ಇದು ಯಾರ ಮೇಲೆ ಪರಿಣಾಮ ಬೀರುತ್ತೋ ಗೊತ್ತಿಲ್ಲ, ನೋಡೋಣ ಏನಂತಾರೆ. ಯಾಕಂದ್ರೆ ಇವರು ಕೂಡ ಮಾತಾಡಿದಾರಲ್ಲ ಚೇತನ್ ಅವರು. ಇನ್ನು ಲಿಂಗಾಯತ ಧರ್ಮ ವಿಚಾರವಾಗಿ ಯಡಿಯೂರಪ್ಪ ಅವರ ವಿರುದ್ಧ ಅಸಮಾಧಾನ ಯಾಕೆ ಅಂತ ನಟ ಚೇತನ್ ಹೇಳಿದ್ದಾರೆ, ಮಾತಾಡಿದ್ದಾರೆ, ಏನ್ ಮಾತಾಡಿದ್ದಾರೆ ಕೇಳೋಣ. ವೇದಿಕೆಯಲ್ಲಿ ಯಡಿಯೂರಪ್ಪನವರ ವಿರುದ್ಧ ವಾಗ್ದಾಳಿಯನ್ನೇ ನಡೆಸಿದ್ರು, ಜೊತೆಗೆ ಲಿಂಗಾಯತ ಸ್ವತಂತ್ರ ಧರ್ಮ ಬೇಕು ಅಂತ ನಟ ಚೇತನ್ ಅವರು ಸಾಕಷ್ಟು ವಾದವನ್ನ ಮಾಡಿದ್ರು. ಈಗ ನಮ್ ಜೊತೆ ಚೇತನ್ ಇದಾರೆ, ಏನ್ ಹೇಳ್ತಾರೆ ಅಂತ ಕೇಳೋಣ. ಸರಿ, ಇವಾಗ ಏಕಾಏಕಿ ಇವತ್ತು ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ರೆ ಅಭಿನವ ಕೋಡಿ ಮನುಷ್ಯ ಅನ್ನುವಂತಹ ಮಾತನ್ನು ಕೂಡ ಕೊಂಡಿ ಮನುಷ್ಯ. ಸೊ ಏನ್ ಕಾರಣ? ಇಲ್ಲ, ಒಂದು ಹೇಳ್ತೀನಿ, ನಮ್ಗೆ ಇವಾಗ ಪ್ರತ್ಯೇಕ ಲಿಂಗಾಯತ ಧರ್ಮ ಖಂಡಿತ ಅಗತ್ಯ ಇದೆ, ಅದು ಸಂವಿಧಾನದಲ್ಲೂ ಅದು ಎಲ್ಲ ಜಾಗ ಇದೆ ಅದನ್ನ ಕೊಡಕ್ಕೆ. ಈ ಒಂದು ಬೇಡಿಕೆ ಅನ್ನೋದು ಇದು ಹೊಸ್ತಲ್ಲ, ಇದು ಈ ಪ್ರತ್ಯೇಕ ಧರ್ಮ 12ನೇ ಶತಮಾನದಲ್ಲಿ ಏನು ಈ ಬಸವಣ್ಣವರು ಶರಣರು ಏನ್ ಶುರು ಮಾಡಿದ್ರು ಅದು ಸಮಾನತೆಗೋಸ್ಕರ ಶುರು ಮಾಡಿದ್ದು. ಯಡಿಯೂರಪ್ಪನವರ ವಿರುದ್ಧ ವಾಗ್ದಾಳಿ ಯಾವ ಕಾರಣ? ಇವಾಗ ಏನಾಗುತ್ತೆ ಅಂದ್ರೆ, ಈ ಸನ್ನಿವೇಶಗಳಲ್ಲಿ ಅನೇಕ ಜನ ಹುಟ್ಟಿರೋದು ಒಂದು ಸಮುದಾಯ ಹುಟ್ಟಿದ ತಕ್ಷಣ ಬಸವ ಸಿದ್ಧಾಂತಗಳು ಮುಂದುವರಿಸ್ತಾರೆ ಅಂತ ಹೇಳಕ್ಕಾಗಲ್ಲ. ಇವಾಗ ಯಡಿಯೂರಪ್ಪರಾಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಅಥವಾ ಸಂಘ ಪರಿವಾರ, ಅದ್ರ ಜೊತೆ ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳಾಗಿರ್ಬೋದು, ಇವರೆಲ್ಲ ಬಸವಣ್ಣವ್ರನ್ನ ಅವರ ಪೊಲಿಟಿಕಲ್ ಬೆನಿಫಿಟ್ ಗೋಸ್ಕರ ಮಿಸ್ ಯೂಸ್ ಮಾಡ್ತಾರೆ, ದುರುಪಯೋಗ ಮಾಡ್ತಾರೆ. ಕಾಂಗ್ರೆಸ್ ಹೌದು, ಸುತ್ತೂರು ಮಠನೂ ಇದನ್ನ ಅದನ್ನ ಸಂಪೂರ್ಣವಾಗಿ ಒಪ್ಪಿಗೆ ಮಾಡಿಲ್ಲ, ಇದನ್ನ ವಿರೋಧಿಸಿದರೆ. ಇದನ್ನ ನಾವು ನಿಜವಾಗ್ಲು ಬಸವ ತತ್ವವನ್ನು ಮುಂದುವರಿಸುವ ಬಹಳ ಒಂದು ಅವಶ್ಯಕತೆ ಇದೆ. ಅಂತದಲ್ಲಿ ಎಲ್ಲರೂ ಲಿಂಗಾಯತ ಪ್ರತ್ಯೇಕ ಲಿಂಗಾಯತ ಧರ್ಮ ಬೇಕು. ಈ ಲಿಂಗಾಯತ ವೀರಶೈವ ಧರ್ಮ ಬಂದ್ರೆ ಬಸವಣ್ಣವರು ಮತ್ತು ಶರಣರ ಕ್ರಾಂತಿಕಾರಿ ಯೋಚನೆಗಳು ಮುಂದುವರಲ್ಲ. ಇದು ನಟ ಚೇತನ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಪಬ್ಲಿಕ್ ಟಿವಿ ಬೆಂಗಳೂರು.
ಚೇತನ್ ಅವ್ರು ಹೇಳ್ತಾರದು ಅಬ್ಸಲ್ಯೂಟ್ಲಿ ಕರೆಕ್ಟ್. ಸಂವಿಧಾನದಲ್ಲಿ ಧರ್ಮಕ್ಕೆ ಪಡ್ಕೊಳ್ಬೇಕಾದಂತ ಅಗತ್ಯತೆ ಇದೆ, ಅವ್ರು ಕೇಳೋದು ಅವ್ರ ಹಕ್ಕು ಕೇಳ್ತಾರೆ, ಬಟ್ ಕೊಡೋದು ಬಿಡೋದು ಅದಕ್ಕೆ ಸಂಬಂಧಪಟ್ಟಂತೆ ಅಷ್ಟು ನಿಯಮಗಳಿದೆ, ಅದ್ರ ಪ್ರಕಾರ ಕೊಡ್ತಾರೆ ದಿವ್ಯ. ಆದ್ರೆ ಇಲ್ಲಿ ಯೋಚನೆ ಮಾಡ್ಬೇಕಾಗಿದ್ದು ಚೇತನ್ ಅವ್ರು ಹೇಳ್ತಾ ಇದ್ರಲ್ಲ, ರಾಜಕೀಯವಾಗಿ ಇದನ್ನ ಬಳಸ್ಕೊಳ್ಳಾಗ್ತಾ ಇದೆ. ರಾಜಕೀಯ ಟಚ್ ಕೊಟ್ಟವರು ಚೇತನ್ ಅಲ್ವಾ? ಇವಾಗ ಅವರು ಕೂಡ ಯಡಿಯೂರಪ್ಪನವರ ಪ್ರಸ್ತಾಪ ಮಾಡ್ತಾರೆ, ಸುತ್ತೂರು ಮಠದ ಪ್ರಸ್ತಾಪ ಮಾಡ್ತಾರೆ, ಅಂದ್ರೆ ಅವರು ಕೂಡ ಇದನ್ನ ರಾಜಕೀಯವಾಗಿ ಹೇಗೆ ಬಳಸ್ಕೊಂಡ್ರು ಅನ್ನೋದನ್ನ ಚೇತನ್ ಹೇಳ್ತಾ ಇದ್ದಿದ್ದು. ಬಟ್ ಈವರಿಗೆ ಧರ್ಮ ಬೇಕು ಅನ್ನೋದು ಅದನ್ನ ಹೇಳಿ, ಬಟ್ ರಾಜಕೀಯವಾಗಿ ಇದನ್ನ ಯಾಕೆ ಬಳಸ್ಕೊಡ್ತಾರೆ, ಅದಕ್ಕೆ ಬಲಿಪಶು ಆಗ್ತಾ ಇರೋದು ಇದೇ ಧರ್ಮದವರೇ, ಇನ್ಯಾರು ಅಲ್ಲ, ಬೇರೆ ಯಾರಿಗೂ ಕೂಡ ಇದು ಸಂಬಂಧನೇ ಬೀಳಲ್ಲ, ಬಲಿಪಶು ಆಗೋದೇ ಈ ಸಮಾಜ ಅಲ್ಲ. ಅದಕ್ಕೆ ಕೂತು ಮಾತನಾಡಲಿಕ್ಕೆ ದೊಡ್ಡವರು ಅಂತ ಇದ್ದಾರೆ, ಸೊ ಅವ್ರವ್ರು ಇತ್ಯರ್ಥ ಪಡಿಸ್ಕೊಳ್ಬೇಕು. ನಾಳೆ ಇವತ್ತು ನಾನು ಅಗ್ರೆಸಿವ್ ಆಗಿ ಬಂದ್ಬಿಟ್ಟು ನಾನು ಒಂದ್ ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ತೀನಿ ಅಂದ್ರೆ ಇನ್ನೊಬ್ಬರ ಭಾವನೆಯನ್ನ ಕೇಳಿಸುವಂತಲ್ವಾ? ನಂಗೊಂದ್ ಒಂದ್ ವಿಷಯ ಏನಾದ್ ಗೊತ್ತಾದಿವೆ, ಇವತ್ತು ನಾನು ಚೇತನ್ ಅವ್ರನ್ನ ಇಷ್ಟು ದಿನ ನೋಡ್ತಾ ಇದ್ದಿದ್ದೆ ಬೇರೆ, ಒಬ್ಬ ನಟನಾಗಿ ನೋಡ್ತಾ ಇದ್ದೆ, ಒಂದಿಷ್ಟು ಬಡವರಿಗೋಸ್ಕರ ಅವ್ರು ಹೋರಾಟ ಮಾಡ್ತಾ ಇದ್ದ ದೃಷ್ಟಿಯಲ್ಲಿ ನೋಡ್ತಾ ಇದ್ದೆ. ಬಟ್ ಇವತ್ತು ಧರ್ಮದ ವಿಷಯದಲ್ಲಿ ಅವ್ರು ಹೇಳಿದಾಗ ಅವ್ರ ಮೇಲೆ ಅವ್ರನ್ನ ನೋಡೋ ದೃಷ್ಟಿ ನನಗೆ ಸ್ವಲ್ಪ ಬದಲಾವಣೆ ಕಾಣಿಸ್ತು. ನನಗೆ ಧರ್ಮಕ್ಕೂ ನಿಂತ್ಕೊಂಡು ಈ ರೀತಿ ಹೋರಾಟ ಮಾಡ್ಲಿ, ಅವ್ರವ್ರ ಧರ್ಮದಲ್ಲಿ ಅವ್ರಿಗೆ ಧರ್ಮ ಬೇಕು, ಅವ್ರಲ್ಲಿರುವಂತ ಯುವಕರಿಗೆ ಅಗತ್ಯತೆ ಇದೆ, ಒಂದಿಷ್ಟು ಅವ್ರಿಗೂ ಕೂಡ ಫೆಸಿಲಿಟಿ ಬೇಕು ಅನ್ನೋದನ್ನ ಕೇಳ್ತಾ ಇದ್ರು. ಆದ್ರೆ ರಾಜಕೀಯದಲ್ಲಿ ತರಕ್ ಹೋಗ್ಬಾರ್ದು. ಈಗ BJP ಆಯ್ತು ಒಡೆದಾಳುವಂತ ನೀತಿ, JDS ಕೂಡ ಒಡೆದಾಳುವಂತ ನೀತಿ, ಕಾಂಗ್ರೆಸ್ ಕೂಡ ಒಡೆದಾಳು. ಬ್ರಿಟಿಷರ ಕಾಲದಲ್ಲಿ ಹೇಳಿಕೊಟ್ಟಂತ ಮಾದರಿಯನ್ನ ಅಲ್ಲಿರುವಂತಹ ಲೀಡರ್ಸ್ ಗಳು ಅದನ್ನ ಎಲ್ಲಾ ಪಕ್ಷಗಳು ಕೂಡ ಫಾಲೋ ಮಾಡ್ಕೊಂಡು ಬರ್ತಾ ಇದೆ. ಅದಕ್ಕೆ ಬಿಳಿಪಶು ಆಗ್ತಾ ಇರೋದೇ ಧರ್ಮಗಳು, ಅಲ್ಲಿರುವಂತ ಜನರು, ಅಲ್ಲಿರುವಂತ ನಾಯಕರು ಮಾತ್ರ ಈ ಹೇಳ್ಕೊಂಡು ಓಡಾಡ್ತಾ ಇದ್ರೆ, ಬಟ್ ಸಾಮಾನ್ಯ ಜನರಿಗೆ ಇಲ್ಲ. ನಾವೆಲ್ಲರೂ ಕೂಡ ಕೂಡಿರ್ಬೇಕು, ನಾವೆಲ್ಲರೂ ಕೂಡ ಕೂಡಿ ಬಾಳ್ಬೇಕು ಅನ್ನೋದನ್ನ ಮಾತ್ರ ಜನ ಹೇಳ್ತಾರೆ. ನೋಡೋಣ ಏನಾಗತ್ತೆ ಅಂತೇಳಿ. ಇದಾರಲ್ವಾ ನಮ್ ಜೊತೆಗೂ ಅತಿಥಿಗಳು, ಮಾತಾಡ್ಸ್ಬಿಡೋಣ. ಓಕೆ, ಏನೋ ನಮ್ ಜೊತೆ ನಟ ಚೇತನ್ ಅವರು ಕೂಡ ನಮ್ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದಾರೆ. ಸರ್ ನಮಸ್ಕಾರ. 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 ಓಕೆ, ಇನ್ ನಮ್ ಜೊತೆಗೆ ವೀರಶೈವ ಮಹಾಸಭಾದ ಕಾರ್ಯದರ್ಶಿ ಆಗಿರುವಂತ ವಾಗೀಶ್ ಅವರು ಕೂಡ ನಮ್ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ವಾಗೀಶ್ ಅವರು. ನಮಸ್ಕಾರ. ಎಸ್ ಚೇತನ್ ಅವರೇ, ನನಗೆ ಈ ಉಳಿದಿದ್ದ ವಿಷಯಕ್ಕೆ ನಾನು ಬಂದ್ಬಿಡ್ತೀನಿ. ಫಸ್ಟ್ ನಾನು ಹೇಳ್ಬಿಡ್ತೀನಿ, ಇವತ್ತು ನಿಮ್ಮ ಈ ಸ್ಟೇಟ್ಮೆಂಟ್ ಅನ್ನ ನೋಡಿದಾಗ ನನಗೆ ಒಂದೇ ಒಂದು ವಿಷಯ ಅಂದಿದ್ದು, ಇಷ್ಟು ದಿನ ನಟನಾಗಿ ನೋಡ್ತಾ ಇದ್ದೆ ನಿಮ್ಮನ್ನ, ಇಷ್ಟು ದಿನ ನಿಮ್ಮನ್ನ ಬಡವರಿಗೋಸ್ಕರ ಹೋರಾಟವನ್ನ ಮಾಡಿದ್ದನ್ನ ನಾನು ನೋಡಿದೆ. ಬಟ್ ಇವತ್ತು ಧರ್ಮದ ವಿಷಯದಲ್ಲಿ ನಾನು ನಿಮ್ಮನ್ನ ನೋಡಿದಾಗ ಒಂದು ರೀತಿಯಾದಂತ ಮನೋಭಾವನೆ ಚೇಂಜ್ ಆಗುತ್ತೆ, ಸಾಮಾನ್ಯ ಜನರು ಕೂಡ ನೋಡುವಂತ ದೃಷ್ಟಿಕೋನ. ಇಲ್ಲ ನೋಡಿ, ಇದು ಒಂದು ಧರ್ಮದ ಪ್ರಶ್ನೆ ಅಂತ ಅಷ್ಟು ಸುಲಭವಾಗಿ ನೋಡಕ್ಕಾಗಲ್ಲ. ಇದು ಒಂದು ಸಿದ್ಧಾಂತದ ಪ್ರಶ್ನೆ. ಮುಖ್ಯವಾಗಿ ಇದು ತಾರತಮ್ಯ ವಿರುದ್ಧ ನಿಂತ್ಕೊಂಡಿರೋ ಒಂದು ಹೋರಾಟ. ಇವಾಗ ನೀವು ಬಸವಣ್ಣವರ ಏನೋ ಒಂದು ಧರ್ಮನ ಸ್ಥಾಪನೆ ಮಾಡಿದ್ರು 900 ವರ್ಷದ ಹಿಂದೆ. ನಾನು ಆ ವಿಷಯಕ್ಕೆ ಬರ್ತೀನಿ, ಆ ವಿಷಯಕ್ಕೆ ಬರ್ತೀನಿ. ನಾನು ಕೇಳ್ತಾ ಇರೋದು, ಇಷ್ಟು ದಿನ ಜನ ನೋಡ್ತಾ ಇದ್ದಿದ್ದು ಚೇತನ್ ಅವ್ರನ್ನ ಒಬ್ಬ ನಟನನ್ನಾಗಿ, ಹೋರಾಟಗಾರನಾಗಿ ನೋಡ್ತಾ ಇದ್ರು, ಒಬ್ಬ ಓಡಾಡ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ದಂತವ್ರನ್ನ. ಬಟ್ ಇವತ್ತು ನೀವು ಧರ್ಮದ ವಿಷಯದಲ್ಲಿ ನೀವು ಮಾತಾಡಿದಾಗ ನೋಡಿದಾಗ ನಿಮ್ಮನ್ನ ನೋಡುವಂತ ರೀತಿ ಬದಲಾವಣೆ ಆಯ್ತು ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಇಲ್ಲ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಓಕೆ, ಈ ಒಂದು ಯೋಚನೆಗಳು ಬಡತನದ ವಿರುದ್ಧ ಹೋರಾಟಕ್ಕೂ ಬಸವಣ್ಣವ್ರ ಯೋಚನೆ ಮುಂದುವರ್ಸಕ್ಕೂ ಬಹಳ ಒಂದು ಹತ್ರದ ಸಂಬಂಧ ಇದೆ. ನೀವು, ನಾನು ಇವಾಗ ಲಿಂಗ ಪೂಜೆ ಮಾಡಲ್ಲ, ನಾನು ಮಠಗಳಿಗೆ ಹೋಗಲ್ಲ, ಆದರೆ ಬಸವ ತತ್ವಕ್ಕೂ ಅದು ಹಿಂದೂ ಧರ್ಮದಲ್ಲಿ ಸೇರಬಾರದು. ಬಸವ ತತ್ವ ಜಾತಿ ಭೇದದ ವಿರುದ್ಧ, ನಾವು ಜಾತಿ ಭೇದದ ವಿರುದ್ಧ ಹೋರಾಟ ಮಾಡ್ಕೊಂಡ್ ಬಂದಿದ್ದೀವಿ ಇಷ್ಟು ವರ್ಷ. ಲಿಂಗ ಭೇದದ ವಿರುದ್ಧ, ನಾವು ಲಿಂಗ ಭೇದದ ವಿರುದ್ಧ ಹೋರಾಟ ಮಾಡ್ಕೊಂಡ್ ಬಂದಿದೀವಿ. ದೇವಸ್ಥಾನ ಕೊಡು ಮತ್ತೆ ಮಧ್ಯವರ್ತಿಗಳು, ನಾವು ಈ ತರದ ನೇರ ಸಂಬಂಧಗಳು ಇರ್ಲಿ ಪ್ರತಿ ಒಂದು ಮಾತಾಡ್ಕೊಂತ, ನಮ್ಗೆ ಯಾಕೆ ಮಧ್ಯವರ್ತಿಗಳು ಬೇಕು? ಅದ್ರ ಮೇಲೆ ಸಂಸ್ಕೃತದ ವಿರುದ್ಧ ಕನ್ನಡದ ಪರ ಹೋರಾಟ, ವಚನ ಚಳುವಳಿ, ನಾವು ಭಾಷೆಯ ಹೋರಾಟಗಳು ಮಾಡ್ಕೊಂಡ್ ಬಂದಿದೀವಿ ಕನ್ನಡದ ಪರ ಹೋರಾಟ, ಹಿಂದಿ ಹೇರಿಕೆ ವಿರುದ್ಧ. ಸೊ ಈ ರೀತಿ ಮಾಡ್ತಿರುವಾಗ ವಿಚಾರ ಅಲ್ಲ, ಬಹಳಷ್ಟು ವರ್ಷಗಳಿಂದಲೂ ಈ ಹೋರಾಟ ಇದ್ದೇ ಇದೆ. ಬಟ್ ಆಲ್ ಆಫ್ ಅ ಸಡನ್ ಚೇತನ್ ಬಂದ್ಬಿಟ್ಟು ಇಷ್ಟು ಅಗ್ರೆಸಿವ್ ಆಗಿ ಸುತ್ತೂರು ಮಠವನ್ನ ಗುರಿಯಾಗಿಟ್ಕೊಳ್ಳೋದು ಇರಬಹುದು, ಅಥವಾ ಒಬ್ಬ ರಾಜಕಾರಣಿಯನ್ನ ಗುರಿಯಾಗಿಟ್ಕೊಂಡು ಮಾತಾಡೋದಿರಬಹುದು, ಈ ರೀತಿಯಾದಂತಹ ಅಗ್ರೆಸಿವ್ನೆಸ್ ಚೇತನ್ ಅಲ್ಲಿ ಯಾಕೆ ಬಂತು ಅನ್ನುವಂತಹ ಪ್ರಶ್ನೆ, ಇದಕ್ಕೆ ಏನ್ ಹೇಳ್ತೀರಿ? ಇಲ್ಲ, ಇದು ಒಂದು ಅಗ್ರೆಸಿವ್ನೆಸ್ ಅಲ್ಲ, ಇದು ಏನಂದ್ರೆ ಇದು ನಿಜವಾಗ್ಲು ನಡೀತಿರೋ ವಿಚಾರನ ಜನರಿಗೆ ತಲುಪಿಸಿದೀವಿ. ಇವಾಗ ಏನು ಅಂದ್ರೆ, ಜನ ಖಂಡಿತ ಬೇರೆ ಬೇರೆ, ಜನ ಬಯಸದಂದ್ರೆ ನಾವು ತಜ್ಞರಿದ್ದಾರೆ
ಅಥವಾ ಅದ್ರ ಬಗ್ಗೆ ಚಿಂತನೆ ಮಾಡೋರು ಅನೇಕ ಜನ ಇದ್ದಾರೆ. ಲಿಂಗಾಯತ ಪ್ರತ್ಯೇಕ ಧರ್ಮ ಯಾಕೆ ಬೇಕು, ವೀರಶೈವ ಯಾಕೆ ಅಸಮಾನತೆ ಮುಂದುವರ್ಸತ್ತೆ, ವೀರಶೈವ ಏನ್ ಹೇಳುತ್ತೆ, ಸನಾತನ ಧರ್ಮದಲ್ಲಿ ಶೈವ ವೈಷ್ಣವ ಒಂದ್ ಎರಡು ವಿಭಾಗಗಳಲ್ಲಿ ಒಂದು ವೀರಶೈವ ಬರುತ್ತೆ. ವೀರಶೈವ ಏನು ಲಾಭವಾಗಿ ತೆಗೆದುಕೊಳ್ತಾ ಇವೆ ಅಂತ, ಹಾಗಿದ್ದ ಮೇಲೆ ನೀವು ಯಾಕೆ ರಾಜಕೀಯ ಪಕ್ಷವನ್ನ ಇದ್ರಲ್ಲಿ ಇನ್ವಾಲ್ವ್ ಮಾಡ್ತೀರಿ ಅಂತ, ರಾಜಕೀಯವನ್ನ ಯಾಕೆ ಇದ್ರಲ್ಲಿ ಬೆರೆಸೋದಕ್ಕೆ ಪ್ರಯತ್ನ ಮಾಡ್ತೀರಿ ಅಂತ. ನೀವು ನೋಡಿ, ಇದು ಒಳ್ಳೆ ಪ್ರಶ್ನೆ. ನೀವು ಈ ಒಂದು ಹೋರಾಟನ, ಇವಾಗ ಸಂವಿಧಾನದಲ್ಲಿ ಮಾನ್ಯತೆ ಬೇಕು ಅನ್ನೋ ಹೋರಾಟನ ರಾಜಕೀಯದಿಲ್ಲದೆ ನೀವು ಅದನ್ನ ಮಾತಾಡಕ್ ಆಗಲ್ಲ. ಯಾಕಂದ್ರೆ ನೀವೇ ಇಷ್ಟೋ ಮಾಧ್ಯಮದವರು ಯಡಿಯೂರಪ್ಪ ಅಂತವ್ರನ್ನ ಲಿಂಗಾಯತ್ ಸ್ಟ್ರಾಂಗ್ ಮ್ಯಾನ್ ಅಂತ ಹೇಳ್ತೀರಾ. ಲಿಂಗಾಯತ್ ಸ್ಟ್ರಾಂಗ್ ಮ್ಯಾನ್ ಲಿಂಗಾಯತ್ ಇಡೀ ಸಮುದಾಯ ಅವ್ರ ಜೊತೆ ಇದೆ ಅಂತ ಹೇಳ್ತಾರೆ. ನೀವಂತ ಅಲ್ಲ ಇವ ಮೀಡಿಯಾ ಅದನ್ನ ಬಳಸ್ತಾರೆ, ಲಿಂಗಾಯತ್ ಸ್ಟ್ರಾಂಗ್ ಮ್ಯಾನ್. ಲಿಂಗಾಯತ್ ಸ್ಟ್ರಾಂಗ್ ಮ್ಯಾನ್ ಅಂದ್ಮೇಲೆ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾ ಇದೀವಿ ಅನ್ನೋದನ್ನ ಬಿಜೆಪಿ ಹೇಳ್ಕೊಳ್ತಾ ಇರೋದು, ಮಾಧ್ಯಮದವರಲ್ಲ. ಮೀಡಿಯಾದವ್ರು ಯಾವತ್ತೂ ಅದನ್ನ ಹೇಳಕ್ ಹೋಗಲ್ಲ. ಇರ್ಬೋದು ಒಂದ್ ಮುಗಿಸ್ಬಿಡ್ತೀನಿ. ಲಿಂಗಾಯತರು ಅಸ್ಮಿತೆ ಮಾತ್ರ ಲಿಂಗಾಯತರಾಗಿದ ತಕ್ಷಣ ಸಿದ್ಧಾಂತ ಬಸವ ಸಿದ್ಧಾಂತ ಬರುತ್ತೆ ಅಂತ ನಾವು ಯೋಚನೆ ಮಾಡಕ್ಕಾಗಲ್ಲ. ಅಸ್ಮಿತೆ ಹುಟ್ಟಿರೋದು ಲಿಂಗಾಯತರಾಗಿ ಹುಟ್ಟಿರ್ಬೋದು ಯಡಿಯೂರಪ್ಪನವರು, ಆದ್ರೆ ಅವ್ರ ಸಿದ್ಧಾಂತಗಳು ವೈದಿಕತೆಯ ಸಿದ್ಧಾಂತಗಳು, ಬ್ರಾಹ್ಮಣತ್ವದ ಸಿದ್ಧಾಂತಗಳು, ಭೇದ ಭಾವನೆಯ ಸಿದ್ಧಾಂತಗಳು, ಅದು ಬಸವ ತತ್ವಗಳು ತದ್ವಿರುದ್ಧ. ಅದಕ್ಕೆ ಅವ್ರನ್ನ ಕೊಂಡಿ ಮಂಚಣ್ಣ ತರ ಯೋಚನೆಗಳು ಹೆಚ್ಚು ಅಂತ ನಾನು ಹೇಳ್ತೀನಿ. ಯಡಿಯೂರಪ್ಪನವ್ರನ್ನ ಓಕೆ, ನೀವು ಅನ್ನಿ, ನಿಮ್ಗೆ ಸ್ವಾತಂತ್ರ್ಯ ಇದೆ, ನಿಮ್ಗೆ ಜನರು ಹೇಳಿದ್ದಾರೆ ಅಂತಾನೆ ಇಟ್ಕೊಳ್ಳೋಣ. ಬಟ್ ಸುತ್ತೂರು ಮಠವನ್ನು ಯಾಕೆ ಇದ್ರಲ್ಲಿ ಬೆರೆಸ್ತೀರಿ ಅಂತ, ಸುತ್ತೂರು ಮಠನ ಫಾಲೋ ಮಾಡುವಂತ ಬೆಂಬಲಿಗರಿಗೆ ಅಥವಾ ಸುತ್ತೂರು ಮಠ ಯಾವತ್ತು ಸುತ್ತೂರು ಮಠದ ಶ್ರೀಗಳು ನಾನು ಲಿಂಗಾಯತ ಸುತ್ತೂರು ಮಠದವರು ಏನ್ ಹೇಳಿದ್ದಾರೆ ಅಂದ್ರೆ ಲಿಂಗಾಯತ್ರದ ಪ್ರತ್ಯೇಕ ಧರ್ಮ ಆಗಬಾರದು, ಅವರು ಹಿಂದೂ ಧರ್ಮದ ಜೊತೆನೆ ಸೇರ್ಬೇಕು ಅಂತ ಹೇಳಿದ್ದಾರೆ. ಅವರು ನಾನೇನ್ ಹೇಳಿದ್ದೆ ಅಂದ್ರೆ ಈ ರೀತಿ ಅವ್ರು ಮಾತಾಡ್ತಾ ಇದಾರೆ ಅಂದ್ರೆ ಎರಡ್ ಕಾಣುತ್ತೆ. ಒಂದು, ಅವ್ರಿಗೆ ಜಾಸ್ತಿ ಬಸವ ತತ್ವ ಶರಣ ತತ್ವನ ಅಳವಡಿಸ್ಕೊಂಡಿಲ್ಲ, ಅಥವಾ ಬೇಕು ಅಂತ ಜನರ ದಾರಿ ತಪ್ಪಿಸ್ತಾ ಇದಾರೆ ಅವರ ಬೇರೆ ಬೇರೆ ಸ್ವಾರ್ಥದ ಅಥವಾ ರಾಜಕೀಯ ಲಾಭಕ್ಕೋಸ್ಕರ. ಯಾಕಂದ್ರೆ ನಾನೇನ್ ಹೇಳ್ತಾ ಇದೀನಿ ಅಂದ್ರೆ ಅವರು ಸ್ಪಷ್ಟವಾಗಿ ಬಸವಣ್ಣವ್ರ ಪರವಾಗಿ ನಿಂತ್ಕೊಳ್ತಾರೆ ಅಂತ ಮಾತಾಡಿದಾರೆ ಮುಂಚೆ. ಚೇತನ್ ಅವರ ಒಂದು ಮಾತು ನಿಮ್ಗೆ ಕೇಳ್ತೀನಿ. ನೀವು ಒಬ್ಬ ಸೆಲೆಬ್ರಿಟಿ, ಸೆಲೆಬ್ರಿಟಿಗೆ ಲಿಂಗಾಯತರು ಮಾತ್ರ ನಿಮ್ ಚಲನಚಿತ್ರಗಳನ್ನ ನೋಡಲ್ಲ, ಎಲ್ಲಾ ಸಮುದಾಯದವರು ನೋಡ್ತಾರೆ. ನೀವು ಇವತ್ತು ಲಿಂಗಾಯತರ ಒಂದು ಇದರಲ್ಲಿ ಇದ್ದಾಗ ತಾವು ಏನೋ ಒಂದು ಅಗ್ರೆಸಿವ್ ಆಗಿ ಮಾತಾಡಿ ಯಡಿಯೂರಪ್ಪನವ್ರ ಬಗ್ಗೆ, ಸುತ್ತೂರು ಮಠದ ಬಗ್ಗೆ ಮಾತಾಡಿದ ಬಗ್ಗೆ ನಾನೊಂದು ಮಾತಾಡ್ತೀನಿ ವೀರಶೈವ ಲಿಂಗಾಯತನಾಗಿ, ಅದಕ್ಕೆ ಧಿಕ್ಕಾರ ಹೇಳ್ತೀನಿ. ಅದು ನನ್ಗೆ ಹಕ್ಕಿದೆ, ನಿಮ್ಗೆ ಹೆಂಗ್ ಹಕ್ಕಿದೆ ಅದು ನಾನು ಧಿಕ್ಕಾರ ಹೇಳ್ತೀನಿ. ಇವತ್ತು ಭಾರತ ದೇಶದ ಕರ್ನಾಟಕ ರಾಜ್ಯದಲ್ಲಿ ನೀವು ಏನು ಲಿಂಗಾಯತರಿಗೆ ನಿಜವಾಗ್ಲು ನೀವು ಉದ್ಧಾರ ಮಾಡ್ಲೇಬೇಕು ಅಂದ್ರೆ ಮಾಡ್ಲೇಬೇಕು ಅಂತ ನಿಮ್ ಏನು ಮಠಾಧೀಶ್ವರರು ನೀವು ಮಾಡ್ತಾ ಇದ್ದೀರಾ, ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ಕೂತ್ಕೊಳ್ಳಿ, ರೆಕಮೆಂಡೇಶನ್ ಮಾಡಿ. ಯಾರು ಬೇಡ ಅಂದ್ರೆ ನಿಮ್ಗೆ ವೀರಶೈವರಿಗೆ ಶಾಪ ಹಾಕ್ತೀರಾ, ಲಿಂಗಾಯತರ ಶಾಪ ಹಾಕ್ತೀರಾ, ಬಸವಾದಿ ಶರಣರ ವಿರೋಧಿಗಳು ಬಸವಾದಿ ಶರಣರ ವಚನಗಳು ವಿರೋಧಿ ತರ ಶಾಪ ಹಾಕ್ತಾ ಇದಾರೆ. ಈಗ ಯಡಿಯೂರಪ್ಪನವರು ಸಮಾಜ ಹೊಡಿತಾರೆ ಅಂತಿದ್ದಾರೆ, ಸುತ್ತೂರು ಸ್ವಾಮೀಜಿಯವರ ಬಗ್ಗೆ ಮಾತಾಡಿ ಅಧಿಕಾರ ಕೊಟ್ಟವ್ರು ಯಾರಪ್ಪ ನಿಮ್ಗೆ ಸೆಲೆಬ್ರಿಟಿ ಆದ ತಕ್ಷಣ ನಿಮ್ ತಂದೆ ತಾಯಿ ಕೇಳಿ, ನೀವು ಪೂಜೆ ಫಿಲಂನ ಪೂಜೆ ಮಾಡ್ಬೇಕಾದ್ರೆ ಗಣೇಶನ್ ಪೂಜೆ ಮಾಡ್ತೀರಾ ಇವ ನಿಮ್ ನಿರ್ಮಾಪಕ, ಅದು ಬೇಡ ಅಂತೀರಾ ನೀವು? ಇವತ್ ಯಡಿಯೂರಪ್ಪನವ್ರು ಯಡಿಯೂರಪ್ಪ ಒಂದು ಸಮಾಜದ ನಾಯಕ ಅಲ್ಲ, ಸನಾತನ ಧರ್ಮ ವೀರಶೈವ ಪರಂಪರೆನ ಮಾತೃದೇವೋ ಪಿತೃದೇವೋ ಭಗ ತಗೊಂಡ್ರೆ, 12ನೇ ಶತಮಾನದ ಕಾಯಕವ ಕೈಲಾಸವನ್ನು ತಗೊಂಡ್ರೆ, ಮತ್ತೆ ಅಂಬೇಡ್ಕರ್ ಸಂವಿಧಾನದ ತಗೊಂಡ್ರೆ, ಸುರ್ಗುರು ಸಿದ್ಧರ ಕಾಯಕವ ಕೈಲಾಸ ತಗೊಂಡಂಗೆ, ಆದಿಚುಂಚುನಿಗಿರೋದು ದಯ ಅವ್ರ ಪ್ರೀತಿಯಿಂದ ಗೆಲ್ಲುವಂತ ತಗೊಂಡಿರ್ತಕ್ಕಂಥದ್ದು ಯಡಿಯೂರಪ್ಪ. ಯಾವತ್ತು ಲಿಂಗಾಯತ ಸಮಾಜ ನಾಯಕರ ರಾಜಕಾರಣಿಗಳು ಯಾವತ್ತೂ ಒಂದು ಸಮಾಜ ನಾಯಕರಲ್ಲ. ಒಡೆಯೋದನ್ನ ಮಾತು ನಾವು ವಾಪಸ್ ತಗೋಬೇಕು. ನೀವು ಒಂದು ಮಾತು ಹೇಳ್ತೀನಿ, ನೀವು ಬೆಳ್ಳ ಹುಡುಗ, ನೀವು ವಾಪಸ್ ತಗೊಳ್ಳಿ. ಪ್ಲೀಸ್ ಚೇತನ, ಕೆಲವು ಮಾತುಗಳು ಹೇಳ್ತೇನೆ. ಮೊದಲನೇದಾಗಿ
ಪ್ರಜಾಪ್ರಭುತ್ವದಲ್ಲಿ ಯಾವುದು ಕೆಟ್ಟ ಮತ್ತು ಪದಗಳು ಬಳಸದೆ ಮಾಹಿತಿ ಇಟ್ಕೊಂಡು ಮಾತಾಡಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆ, ಮಾತಾಡಬೇಕು, ಚರ್ಚೆ ಆಗಬೇಕು. ಸೊ ಯಾರು ಮಾತನ್ನ ಮೀರಿ ಮಾತಾಡಬಾರ್ದು ಅನ್ನೋರು ಯಾರು ಇಲ್ಲ. ಎರಡನೇದಾಗಿ ಈ ಒಂದು ವಿಚಾರದಲ್ಲಿ ನಿಜ ನಾನು ಮಾತಲ್ಲ, ನಾನು ಹೇಳಿದೀನಿ, ಇವತ್ತಿನ ದಿನ ಬಸವ ತತ್ವನ ಉಳಿಸ್ತಾ ಇದ್ದಾರೆ ಅಂದ್ರೆ ನಾವು ಸುಮ್ಸುಮ್ನೆ ಬಹುತೇಕರ ಲಿಂಗಾಯತರ ಮನೆಯಲ್ಲಿ ಹೇಳೋದು ಸುಲಭ. ಅದು ನಿಜವಾಗ್ಲು ಬಸವ ತತ್ವವನ್ನು ಬದುಕ್ತಾ ಇದ್ದಾರೆ ಅಂದ್ರೆ ಅಂಬೇಡ್ಕರ್ನ ಮಾರ್ಗದರ್ಶನ ಆಗಿರೋ ದಲಿತ ಮನೆಯಲ್ಲಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಬುದ್ಧ, ಬಸವ, ಅಂಬೇಡ್ಕರ್, ರಾಮಸ್ವಾಮಿ ಪೆರಿಯಾರ್, ಕುವೆಂಪು, ಸಾವಿತ್ರಿ ಬಾಯಿ ಪುಲೆ, ಇಂಥವರು ಒಂದು ಕ್ರಾಂತಿಕಾರಿ ಯೋಚನೆಗಳ ಅಗತ್ಯ ಇದೆ. ಅದನ್ನ ಬಿಟ್ಟು ಈ ರೀತಿ ಬಸವಣ್ಣವ್ರ ಹೆಸರನ್ನ ಬಳಸ್ಕೊಂಡು ಹೋಮ ಯಜ್ಞ ಮಾಡಿಕೊಂಡು ದೇವಸ್ಥಾನಗಳು ಬೇರೆ ಬೇರೆ ರಾಜ್ಯಗಳಲ್ಲಿರೋ ದೇವಸ್ಥಾನಗಳಿಗೆ 300 ಕೋಟಿ ಕರ್ನಾಟಕ ಸರ್ಕಾರದ ಜನರ ದುಡ್ಡು ಕೊಟ್ಟು ಬ್ಲಾಕ್ ಮ್ಯಾಜಿಕ್ ನಂಬಿಕೊಂಡು ಸಂಘ ಪರವಾರಿನಲ್ಲಿ ಸ್ವಯಂ ಸೇವಕ ಆಗಿರೋರು ಅವರು ಬಸವ ತತ್ವಗಳ ಅಥವಾ ಪ್ರಗತಿಪರ ಯೋಚನೆಗಳು ಅಥವಾ ಶೋಷಿತರ ಯೋಚನೆಗಳು ವಿರುದ್ಧ ಯಡಿಯೂರಪ್ಪ ಆಗಿರ್ಬೋದು, ಮತ್ತೆ ಸುತ್ತೂರು ಮಠದವರು ಸರಿಯಾಗಿ ಮಾತು ಕೊಟ್ಟಿಲ್ಲ, ಮತ್ತೆ ಬೇರೆ ಮಠದವರು ಇವತ್ ನಮ್ಮ ಅನೇಕ ಜನ ಸೇರ್ಕೊಂಡಿದ್ದಾರೆ, ಆದ್ರೆ ಸಿದ್ಧಗಂಗಾ ಮಠರು ಒಂದು ಧ್ವನಿ ಎತ್ತಿಲ್ಲ. ಅವ್ರ ಧ್ವನಿ ಎಲ್ಲಿದೆ? ನಾವೀಗ ಪ್ರತಿಯೊಂದು ಕೇಳಬೇಕು ಇಲ್ಲಿ. ಚೇತನ್ನವರೇ, ನೀವು ಇನ್ನೂ ಬೆಳಿಬೇಕಾದಂತ ಹುಡುಗರು, ನಿಜವಾದಂತ ತತ್ವ ಸಂದೇಶದ ವಚನಗಳನ್ನ ಪಾಲನೆ ಮಾಡಿ. ನಮ್ಗೆ ಒಂದು ಮರಕ್ಕಿಂತ ಒಂದು ಮರ ದೊಡ್ಡದಿರ್ತದೆ. ಸುಮ್ಮನೆ ರಾಜಕಾರಣದಲ್ಲಿ ಕೂತಿರ್ತಕ್ಕಂಥ ಮಠಾಧೀಶ್ವರರು, ಹಿಂದೂ ಪರಂಪರೆಯ ಹಿಂದೂ ಹಲ್ಲುಗಳ ಅಂತ ಹೇಳ್ತಿರ್ತಕ್ಕಂಥವ್ರು, ನಿಮ್ಮ ಬೇಲಿಮಠ ಸ್ವಾಮೀಜಿಯವರು, ವಿಶ್ವ ಹಿಂದೂ ಪರಿಷತ್ನ ಉಪಾಧ್ಯಕ್ಷರು, ಇದೇ ರೀತಿ ಅವ್ರ ತಂದೆ ತಾಯಿಗಳು ರಿಲಿಜಿಯನ್ ಅಲ್ಲಿ ಮಾತೃದೇವ ಪಿತೃದೇವ ತಂದೆ ತಾಯಿ ದೇವರು ತಾನೆ, ನಿಮ್ಗೆ ಅವ್ತಾನೆ ಮಾತೃದೇವ ಪಿತೃದೇವ ರಿಲಿಜಿಯನ್ ಅಲ್ಲಿ ಹಿಂದೂ ಅಂತ ಬರ್ತಾ ಇದೆ. ಸ್ವತಂತ್ರ ಧರ್ಮ ಅಲ್ಲನೇ ಇದ್ರೆ ಹಿಂದೂ ಅಂತ ನೀವು ಹೋಗ್ರಿ ಕೇಳ್ರಿ, ಯಾರು ಬೇಡಿ ಅಂತಾರೆ? ಸಿದ್ದರಾಮಯ್ಯ ಕಣ್ಣನ್ಗೆ ಒಂದು ಪಿಳ್ಳೆ ನಾವು ಅಂತ ಸಿದ್ದರಾಮಯ್ಯಗೆ ಒಗ್ಗಟ್ಟಾಗ್ಬಂದು ಅಂತ ಸಮಾಜ ತೀರ್ಮಾನ ತಗೊಂಡಿದೆ. ಸಮಾಜಕ್ಕಿಂತ ಯಾರು ದೊಡ್ಡವರಲ್ಲ, 50 ಜನ 100 ಜನ ಒಬ್ಬ ನಟ ಮುಖ್ಯ ಅಲ್ಲ, ಇಡೀ ಸಮಾಜ ಕಡುಬಡವರಿಗೆ ಹೋಗಿ ಸೇವೆ ಮಾಡ್ರಿ. ಉತ್ತರ ನೀವು ಪದೇ ಪದೇ ಚೇತನ್ ಅವ್ರನ್ನ ನಟನನ್ನಾಗಿ ಯಾಕೆ ನೋಡ್ತಾ ಇದ್ದೀರಾ? ಅವರು ಲಿಂಗಾಯತ ಧರ್ಮದ ಒಬ್ಬ ನಾಯಕ ಅಂತ ತಿಳ್ಕೊಳ್ಳಿ. ಇನ್ನು ಮುಂದೆ ಬಿಡಬೇಕಾದ್ರೆ ನಮ್ಮ ಸಮಾಜ ದುಡ್ಡು ಶೋಷಿತ ವರ್ಗದ ತಿಳ್ಕೊಂಡು ಲಿಂಗಾಯತ ಧರ್ಮದ ನಾಯಕ ಅಲ್ಲ. ನಾನು ಶೋಷಿತ ವರ್ಗದ ಒಂದು ಮಾತಾಡಕ್ಕೆ ಮತ್ತೆ ಹೋರಾಟ ಮಾಡುವ ಒಂದು ವ್ಯಕ್ತಿ. ಆಮೇಲೆ ಅದರ ಕೇವಲ ಲಿಂಗಾಯತ ಧರ್ಮದಲ್ಲಿ ಮಾತ್ರ ಶೋಷಣೆ ನಡೆದಿಲ್ಲ, ಎಲ್ಲಾ ಧರ್ಮದಲ್ಲೂ ಕೂಡ ಶೋಷಣೆ ಇದೆ. ಅದ್ರ ಬಗ್ಗೆನು ಕೂಡ ಧ್ವನಿ ಎತ್ತಿ. ನೀವು ಲಿಂಗಾಯತ ಧರ್ಮದ ನಾಯಕರಲ್ಲ ಅನ್ನೋದಾದ್ರೆ ಎಲ್ಲಾ ಧರ್ಮದಲ್ಲೂ ಕೂಡ ಶೋಷಣೆ ಇದೆ. ಶೋಷಣೆ ನಾಯಕರಾಗಿ ಒಂದ್ ಹೇಳ್ತೀನಿ ನಾನು, ಇಲ್ಲ ಒಂದ್ ಹೇಳ್ತೀನಿ ನಾನು, ಅದಕ್ಕೆ ಧ್ವನಿ ಎತ್ತಾಗ ಲಿಂಗಾಯತ ಧರ್ಮದಲ್ಲಿ ಶೋಷಣೆ ಆಗಿದೆ ಅಂತ ಹೇಳಿಲ್ಲ. ಲಿಂಗಾಯತ ಧರ್ಮದಲ್ಲಿ ಅವರು ಶೋಷಣೆ ಆಗಿರೋರ್ ಪರವಾಗಿ ನಿಂತು ಅವರು ತಾರತಮ್ಯ ವಿರುದ್ಧ ಮಾಡಿದ್ದಾರೆ. ಸ್ಥಾಪಿತ ಹಿತಾಸಕ್ತಿಗಳು ಹೌದು, ಅದು ನಾಳೆ ದಿನ. ಆಮೇಲೆ ನಾನು ಒಂದ್ ಹೇಳ್ತೀನಿ, ನಾಳೆ ದಿನ ಯಾವುದೇ ಒಂದು ಧರ್ಮ ಯಾವುದೇ ಒಂದು ಅನುವಾದ ಏನಿದೆ ಅಂದ್ರೆ ಧರ್ಮದ ವಿಚಾರದಲ್ಲಿ ಬಸವಣ್ಣ ಬಯಸ್ತಿದ್ದಾರೆ ಈ ಕಚ್ಚಾಟ. ಪರಿಸ್ಥಿತಿ ನೋಡಿದ್ರೆ ಬಸವಣ್ಣವ್ರು ಏನಾರು ಇದ್ದಿದ್ದಾರೆ ಬಸವಣ್ಣ ಧರ್ಮ ಇದ್ರೆ ಒಂದು ಧರ್ಮ ಅನ್ನೋದು ಒಂದು ಯೋಚನೆಗೆ ಒಂದು ಸೈನ್ಯ ಸಿಕ್ಕಿದ್ರೆ ಅದೇ ಧರ್ಮ ಆಗತ್ತೆ, ಅದೇ ಧರ್ಮ. ಅದಕ್ಕೆ ಇವತ್ತು ದಿನ ಇವಾಗ ಸಿಖ್ ಧರ್ಮ ಆಗಿರ್ಬೋದು, ಜೈನ ಧರ್ಮ 2014 ಬಂದಿರೋದಾಗಿರ್ಬೋದು, ಬೌದ್ಧ ಧರ್ಮ ಅದನ್ನು ಒಪ್ಕೊಂಡಿರೋದಾಗಿರ್ಬೋದು, ಇವನ್ನೆಲ್ಲ ಅದೇ ತರ. ಹಿಂದೂ ಧರ್ಮ ಅಲ್ಲ ಅನ್ನೋದು ಲಿಂಗಾಯತ ಧರ್ಮನೂ ಇದೆ. ಇವಾಗ ಬೇರೆ ಸಮುದಾಯಗಳು ಧರ್ಮ ತಗೊಂಡಿರಲ್ಲ, ಅವಾಗ ನಮ್ಮಲ್ಲಿರ್ತಕ್ಕಂಥ ಹಿರಿಯರು ಯಾಕೆ ಪ್ರತಿಪಾದನೆ ಮಾಡ್ಲಿಲ್ಲ? ಮಾಡಬಹುದಾಗಿತ್ತ? ನಿಮ್ ತಂದೆ ತಾಯಿಗಳು ಯಾಕೆ ಹಿಂದೂ ರಿಲೀಸಿಂಗ್ ಅಂತ ಬರ್ತಿದ್ರು? ಹಿಂದೂನಲ್ಲಿ ರಿಲಿಜಿಯನ್ ಕಾಲಗಳಿಂದ ಈ ಧ್ವನಿ ಕೂಗ್ತಾ ಇದೆ. ಇದು ಒಂದು ಇಮೋಷನಲ್, ಇದು ಒಂದು ಇಮೋಷನಲ್ ಇಶ್ಯೂ ಅಲ್ಲ ಇದು. ಈಗ ಯಡಿಯೂರಪ್ಪ ಸುತ್ತೂರು ಮಠದ ಮೇಲೆ ಹೇಳ್ಬೇಕಾದ್ರೆ, ಒಂದು ಆರೋಪ ಮಾಡ್ಬೇಕಾದ್ರೆ ಅದಕ್ಕೆ ಬಲವಾದ ಸಾಕ್ಷ್ಯ ಬೇಕು. ಆ ಸಾಕ್ಷ್ಯ ಏನಿದೆ ನಿಮ್ಮ ಬಳಿ?
ನಾನು ಓದಿರೋ ಅವರ ಸ್ಟೇಟ್ಮೆಂಟ್ಸ್ ಗಳನ್ನ ಓದಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ನೋಡಿ, ನಾನೇನ್ ಹೇಳ್ತೀನಿ ಅಂದ್ರೆ, ಸ್ಥಾಪಿತ ಹಿತಾಸಕ್ತಿಗಳು ಇವತ್ತಿನ ದಿನ ಬಹಳ ಸುಲಭವಾಗಿ ಪ್ರತ್ಯೇಕ ಲಿಂಗಾಯತ ಧರ್ಮ ಪರವಾಗಿ ಹೋರಾಟ ಮಾಡ್ತಿರೋರೇ ಒಗ್ಗಟ್ಟನ್ನ ಸಮುದಾಯದ ಒಗ್ಗಟ್ಟು ಮುರಿತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದು ಸುಳ್ಳು. ಯಾಕಂದ್ರೆ ಒಗ್ಗಟ್ಟು ಯಾವ್ದರ ಪರವಾಗಿರ್ಬೇಕು ಅಂದ್ರೆ ಸ್ವಜಾತಿ ಪ್ರೇಮ ಅಥವಾ ಸ್ವಧರ್ಮದ ಪ್ರೇಮದ ಮೇಲೆ ನಿಂತಿರಬಾರ್ದು. ಒಗ್ಗಟ್ಟು ಸೈದ್ಧಾಂತಿಕ ಸ್ಪಷ್ಟತೆ ಮೇಲೆ ನಿಂತಿರಬೇಕು. ಆ ಸೈದ್ಧಾಂತಿಕ ಸ್ಪಷ್ಟತೆ ಬುದ್ಧ, ಬಸವ, ಅಂಬೇಡ್ಕರ್ ಶೋಷಿತ ಯೋಚನೆ. ಒಂದ್ ಸ್ಟ್ರೇಟ್ ಕ್ವಶನ್ ಅನ್ನ ಕೇಳ್ತೀನಿ. ಇವತ್ತಿನ ನಿಮ್ಮ ಸ್ಟೇಟ್ಮೆಂಟ್ ಅನ್ನ ನೋಡ್ತಾ ಇದ್ರೆ ಚುನಾವಣೆ ಹತ್ತಿರದಲ್ಲಿ ಬರ್ತಾ ಇದೆ, ಏನಾದ್ರೂ ರಾಜಕೀಯಕ್ಕೆ ತುಮಕುವಂತ ಇಚ್ಛೆ ಏನಾದ್ರೂ ಇದೆಯಾ ಚೇತನ್ ಅವರಿಗೆ ಅಂತ ನೋಡಿ. ರಾಜಕೀಯ ಅಂದ್ರೆ ಪೊಲಿಟಿಕಲ್ ಚಾಯ್ಸಸ್, ನಾವು ದಿನನಿತ್ಯ ನಮ್ಮ ಆಯ್ಕೆಗಳು, ನಾವು ದೇವಸ್ಥಾನಕ್ಕೆ ಹೋಗ್ತೀವೋ ಇಲ್ವೋ ಅನ್ನೋದು ಒಂದು ಆಯ್ಕೆ, ಅದು ರಾಜಕೀಯ. ರಾಜಕೀಯ ಅಂದ್ರೆ ನೀವು ಎಲೆಕ್ಷನ್ ನಿಂತು ಗೆಲ್ಲಬೇಕು ಅನ್ನೋದೇನಿಲ್ಲ. ದಿನನಿತ್ಯ ನಾನು ಬುದ್ಧ, ಬಸವ, ಅಂಬೇಡ್ಕರ್ ಯೋಚನೆಗಳನ್ನ ಬದುಕೋದ್ ಪ್ರಯತ್ನ ಪಡ್ತೀನಿ. ಆಮೇಲೆ ನಾಳೆ ಲಿಂಗಾಯತ ಧರ್ಮದ ಬಗ್ಗೆ ಹೇಳಬೇಕು ಅಂದ್ರೆ ಲಿಂಗಾಯತ ಧರ್ಮ ಅದರಿಂದ ಬಿಟ್ಟು ನಾನು ಕೇಳ್ತಾ ಇರೋದು ಎಲ್ಲಾದ್ರೂ ಯಡಿಯೂರಪ್ಪ ಮತ್ತೆ ಸಿದ್ದರಾಮಯ್ಯರು, ಸಿದ್ದರಾಮಯ್ಯರು ಅದನ್ನ ಮಾಡಲ್ಲ. ಇಲ್ಲ, ಸಿದ್ದರಾಮಯ್ಯರು ನೋಡಿ, ಸಿದ್ದರಾಮಯ್ಯ ಬಗ್ಗೆ ಸಿದ್ದರಾಮಯ್ಯರು ಇಲ್ಲ, ಸಿದ್ದರಾಮಯ್ಯ ಹೇಳ್ತೀನಿ, ಸಿದ್ದರಾಮಯ್ಯ ಬಗ್ಗೆ ಹೇಳ್ತೀನಿ ಇವಾಗ. ಸಿದ್ದರಾಮಯ್ಯರು ಅವರೇ ಒಂದ್ ಹೇಳ್ತೀನಿ, ಸಿದ್ದರಾಮಯ್ಯವರು ಹೇಳ್ತೀನಿ, ಮುಖ್ಯಮಂತ್ರಿಯವರು ಹೇಳಿದರೆ ನಾನು ಬಸವ ತತ್ವದ ನಿಜವಾದ ಅನುಯಾಯಿ ಅಂತ ಹೇಳಿದರೆ ಹೌದು. ಅವರು ಬಸವನವ್ರ ಫೋಟೋ ಹಾಕಿದರೆ ಮತ್ತೆ ಅಕ್ಕಮಾದೇವಿಯ ಒಂದು ಹೆಸರು ಇಟ್ಟಿದ್ದಾರೆ ಬಿಜಾಪುರದಲ್ಲಿ, ಆದ್ರೆ ಯೂನಿವರ್ಸಿಟಿಗೆ. ಆದ್ರೆ ಅವ್ರ ಆಕ್ಷನ್ಸ್ ನೋಡಿದ್ರೆ ಹಂಗಾಗಲ್ಲ, ಯಾಕಂದ್ರೆ ಬಸವಣ್ಣವರು ಮಧ್ಯವರ್ತಿಗಳ ವಿರುದ್ಧ ನಿಂತಿದ್ರು. ಆದ್ರೆ ಸಿದ್ದರಾಮಯ್ಯ 2015 ಬಜೆಟ್ ಅಲ್ಲಿ ಹಿಂದೂ ಸ್ವಾಮಿ ಪೂಜಾರಿಗಳಿಗೆ ಸಂಬಳ ಜಾಸ್ತಿ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ದುಡ್ಡು. ಅದ್ರ ಮೇಲೆ 2017 ಮುಸ್ಲಿಂ ಸ್ವಾಮಿ ಪೂಜಾರಿಗಳಿಗೆ ಇಂಫೇಶ್ ಇಮಾಮ್ಗೆ ದುಡ್ಡು ಜಾಸ್ತಿ ಮಾಡಿದ್ದಾರೆ. ಇವಾಗ ನೋಡಿ, ಕಾಯಕವೇ ಕೈಲಾಸ ಅಂತ ಬಸವಣ್ಣ ಹೇಳಿದ್ದು. ಕಾಯಕ ಅಂದ್ರೆ ಬರೀ ಕೆಲಸ ಅಲ್ಲ, ಅದು ದೇಹ ದಂಡಿಸೋ. ರೈತರು ಸಮಾಧಾನ ಹೊಡಿತಾವ್ರೆ ಅಂತ ನನ್ನ ವೈಯಕ್ತಿಕ ಹೇಳ್ತೀನಿ. ಸುತ್ತೂರು ಮಠದ ನೈತಿಕತೆ ನೈತಿಕತೆ ಬೇಕು. ನಾನು ಹೆಂಗಿದ್ದೀನಿ ಒಂದೇ ಒಂದು ಹೇಳ್ತೀನಿ. ಆದ್ರೆ ಈ ಒಂದು ದೇಹ ದಂಡಿಸಿ ಈ ಒಂದು ಬಡತನ ಬದುಕ್ತಿರೋ ರೈತರು, ಕಾರ್ಮಿಕರು, ಮತ್ತೆ ಮನೆ ಕೆಲಸ ಮಾಡೋ ಮಹಿಳೆಯರಿಗೆ ಅನುದಾನ ಸಿಗ್ತಾ ಇಲ್ಲ ಅಂದ್ಮೇಲೆ ಕೈನಲ್ಲಿ ಕೆಲಸ ಮಾಡದೆ ದೇವ್ರ ಸುರ್ಸ್ತೆ ಮಂತ್ರ ಹೇಳೋ ಪೂಜಾರಿಗಳಿಗೆ ದುಡ್ಡು ಕೊಡ್ತಾ ಇದ್ದಾರೆ ಅಂದ್ರೆ ಕರ್ನಾಟಕ ಸರ್ಕಾರ ದುಡ್ಡು. ಹಂಗಂದ್ರೆ ಅವರು ಬಸವಣ್ಣವ್ರ ನುಡಿ ಹೇಳಬಹುದು, ಬಸವಣ್ಣವ್ರ ನಡೆ ಖಂಡಿತ ಇಲ್ಲ ಮುಖ್ಯಮಂತ್ರಿ ಅವ್ರಿಗೆ. ನನ್ನ ಹತ್ರ ಟೈಮ್ ಕಡಿಮೆ ಇದೆ, ನಾನು ಮಾತಾಡ್ಸ್ಬೇಕು ನಿಮ್ಮನ್ನ. ನಾನು ಕೊನೆಯದಾಗಿ ಕೇಳೋದಿಷ್ಟೇ ಚೇತನ್ ಅವರೇ, ಯಾಕೆ ರಾಜಕೀಯಕ್ಕೆ ಬಲಿಯಾಗ್ತಾ ಇದ್ದೀರಾ ಅನ್ನೋದು ಒಂದು ಪ್ರಶ್ನೆ ನನ್ನ ಕಾಡತ್ತೆ. ಧರ್ಮ ಬೇಕು ಅನ್ನೋದು ನನ್ನ ಹಕ್ಕು ಕೇಳೋದು, ಅದು ಒಂದು ಪ್ರಶ್ನೆ. ಆದ್ರೆ ಜನರಲ್ಲಿ ಮನೆ ಮನೆಗೆ ತೆರಳಿ ಜನರ ಹತ್ರ ಏನಾದ್ರು ಕೇಳಿದ್ದೀರಾ ಈ ವಿಷಯದ ಬಗ್ಗೆ? ಉತ್ತರ ಕರ್ನಾಟಕದಲ್ಲಿರುವಂತಹ ಜನ ಮಾತನಾಡ್ಕೊಳ್ತಾ ಇರೋದು ನಮ್ಮನ್ನ ಒಡಿತಾ ಇದ್ದಾರೆ, ಇದು ಸರಿಯಲ್ಲ ಅನ್ನೋ ಮಾತುಗಳು ಕೂಡ ಜನರಿಂದ ಬರ್ತಾ ಇದೆ. ಯಾರೊಬ್ಬರಾದ್ರೂ ಹೋಗಿದ ಜನರನ್ನ ವಿಚಾರಿಸೋಕೆ? ಎಲ್ಲಾ ನಾಯಕರು ಕೂತ್ಕೊಂಡು ಡಿಸೈಡ್ ಅನ್ನ ಮಾಡ್ಕೊಳ್ಳೋ ರೀತಿಯಲ್ಲಿ ಕಾಣಿಸ್ತಾ ಇಲ್ವಾ ಚೇತನ್? ನೋಡಿ, ನಾನು ಅನೇಕ ಸಲಿ ಉತ್ತರ ಕರ್ನಾಟಕದ ಮೂಲೆ ಕಲಬುರಗಿ ಆಗಿರ್ಬೋದು, ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಬಾಂಬೆ ಕರ್ನಾಟಕ, ಅನೇಕ ಕಡೆ ದಾವಣಗೆರೆಗೆಲ್ಲ ಹೋಗಿ ಜನರ ಜೊತೆ ಬೆರೆದಿದ್ದೀನಿ, ಅವ್ರ ಕಷ್ಟ ಸುಖಗಳು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದೀನಿ, ಅವ್ರ ಜೊತೆ ಹೋರಾಟಗಳಲ್ಲೂ ಭಾಗಿಯಾಗಿದ್ದೀನಿ, ಇನ್ನೂ ಮಾಡ್ತೀನಿ. ನಾನೇನ್ ಹೇಳ್ತೀನಿ, ಇದು ಇವತ್ತಿನ ದಿನ ಲಿಂಗಾಯತದ ಪ್ರತ್ಯೇಕ ಧರ್ಮ ಸ್ವತಂತ್ರ ಧರ್ಮದ ಹೋರಾಟ ಇರೋದು ಯಾವ ಸರ್ಕಾರದಿಂದ ಲಾಭ ಬೆನಿಫಿಟ್ಸ್ಗೋಸ್ಕರ ಮಾಡ್ತಾ ಇಲ್ಲ, ಒಂದು ತತ್ವ ಸಿದ್ಧಾಂತ, ಒಂದು ಪ್ರಿನ್ಸಿಪಲ್ಗೋಸ್ಕರ, ಮತ್ತು ವೈದಿಕತೆ ಸೇರ್ತಾ ಇದ್ದಾರೆ. ಅದು ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ. ಯಾವುದೇ ಮಠಗಳು, ವೀರಶೈವ ಲಿಂಗಾಯತ ಮಠಗಳು ಎಂದು ಯಾವ ಸಮಾಜದ ವಿರೋಧಿ ಅಲ್ಲ. ಯಾವ ಮಠಾಧೀಶರು ಆಧಾರ ರಹಿತವಾದಂತ ಮಾತಾಡಿದ್ರೆ ಆ ಹೇಳಿಕೆ ಕೊಡಲ ಧಿಕ್ಕಾರ. ಯಡಿಯೂರಪ್ಪ ವೀರಶೈವ ಸಮಾಜ ಲಿಂಗಾಯತ್ನಾದ್ರು ಎಲ್ಲ ಸಮಾಜದ ನಾಯಕ, ನಮ್ಮ ಸಮಾಜನ ಹೊಡಿತಿರೋದು ರಾಜ್ಯದ ಮುಖ್ಯಮಂತ್ರಿ. ಸಿದ್ದರಾಮಯ್ಯನವ್ರಿಗಿಂತ ದೇವೇಗೌಡರು ಎಷ್ಟೋ ಪಾಲು ವೀರಶೈವರ ಮುಖ್ಯಮಂತ್ರಿ ವೀರಶೈವರನ್ನ ಪ್ರೀತಿದ್ದೆ. ಸಿದ್ದರಾಮಯ್ಯನವರು ನಮ್ಮ ಸಮಾಜನ ಹೊಡಿತಾ ಇದ್ದಾರೆ. ನಿಮ್ಗೆ ಲಿಂಗಾಯತ್ ಕುಮಾರಸ್ವಾಮಿ ಅದನ್ನ ರೆಕಮೆಂಡ್ ಮಾಡಿ
ಈಶ್ವರರು ಮತ್ತು ಕೆಲವು ಇಂಥವ್ರೆಲ್ಲ ಸೇರ್ಕೊಂಡ್ಬಿಟ್ಟು ಸಮಾಜ ಅವ್ರ ಜೊತೆ ಜನ ನೀವು ನಾಯಕರು ಏನೇ ಹೇಳಿಕೆಯನ್ನ ಕೊಡಿ ಜನ ನಿರ್ಧಾರ ಮಾಡ್ಬೇಕು ಅಂದ್ರೆ ಚುನಾವಣೆಯಲ್ಲಿ ನಿರ್ಧಾರ ಮಾಡಿ ನೋಡಿ ಯಾವ್ದೇ ರೀತಿ ಆದಂತ ರಾಜಕೀಯ ಮಾಡ್ಕೊಡಿ ಜನರ ಅಭಿಪ್ರಾಯ ಚುನಾವಣೆಯಲ್ಲಿ ಗೊತ್ತಾಗ್ತೇವೆ. ಥ್ಯಾಂಕ್ ಯು ಚೇತನ್, ನಮ್ ಜೊತೆ ಇಷ್ಟೊತ್ತು ಜಾಯ್ನ್ ಆಗಿದ್ದಕ್ಕೆ ವಾಗೀಶ್ವರ ಧನ್ಯವಾದಗಳು ಇಷ್ಟೊತ್ತು ನಮ್ ಜೊತೆ ಜಾಯ್ನ್ ಆಗಿರ್ತಾರೆ. ಒಂದು ಬ್ರೇಕ್ ತಗೋತೀವಿ, ಬ್ರೇಕ್ ನ ನಂತರ ಇನ್ನೊಂದಿಷ್ಟಿದೆ ಏನೇನ್ ಗಲಾಟೆಗಳು ನಡೆದಿದೆ ಅಧಿಕ